ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯ ವಿಷಯಗಳು. ಭೂಮಿ ಹಸ್ತಾಂತರಕ್ಕಾಗಿ ವಿದ್ಯಾರ್ಥಿಗಳಿಂದ ಪತ್ರ ಚಳವಳಿ. ನ್ಯಾಯಕ್ಕಾಗಿ ಆಗ್ರಹಿಸಿ ವಿಧವೆ ತನ್ನ ಮಕ್ಕಳೊಂದಿಗೆ ಸಿಡಿಪಿಒ ಕಾರ್ಯಾಲಯದ ಮುಂದೆ ಧರಣಿ. ದಲಿತ ಸಂಘರ್ಷ ಸಮಿತಿ ಸಾಥ್. ವಿಶ್ವವಿದ್ಯಾಲಯದ ಉಪನ್ಯಾಸಕರಿಗೆ ಸರ್ಕಾರ ಸಂಬಳ ನೀಡುತ್ತಿರುವುದು ಬಡ ಜನರ ಬೆವರಿನಿಂದ. ಡಾಕ್ಟರ್ ಚಂದ್ರ ಪೂಜಾರ್. ನಟರಾಜ್ ಕಾಲೋನಿಯಲ್ಲಿ 77,83,000 ರೂಪಾಯಿಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಬಸವರಾಜ ನಾಡಗೌಡ ಚಾಲನೆ. ವಾರ್ತೆಗಳ ವಿವರ. ಸಿಂಧನೂರು ಮಹಿಳಾ ಸ್ನಾತಕೋತ್ತರ ಕೇಂದ್ರ ನಿರ್ಮಾಣಕ್ಕೆ ಮಂಜೂರಾದ ಕಂದಾಯ ಇಲಾಖೆಯ ಜಮೀನನ್ನು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿ ಪದವಿ ಹಾಗೂ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳು ಪತ್ರ ಚಳವಳಿ ನಡೆಸಿದರು. ಪತ್ರ ಚಳವಳಿಯ ನೇತೃತ್ವ ವಹಿಸಿದ ಸಿಂಡಿಕೇಟ್ ಮಾಜಿ ಸದಸ್ಯ ಆರ್ಸಿ ಪಾಟೀಲ್ ಮಾತನಾಡಿ, ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಭಾಗದ ಸಿಂಧನೂರಿಗೆ ಮಹಿಳಾ ಉನ್ನತ ಶಿಕ್ಷಣಕ್ಕಾಗಿ ಸ್ನಾತಕೋತ್ತರ ಕೇಂದ್ರ ಮಂಜೂರಾಗಿದೆ. ಕಟ್ಟಡ ನಿರ್ಮಾಣಕ್ಕೆ ಕಂದಾಯ ಇಲಾಖೆಯ 6 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಆದರೆ ಈ ಜಮೀನು ಪರಭಾರೆಯಾಗಿರುವುದರಿಂದ ಅನುದಾನ ಮಂಜೂರಾಗಿದ್ದರೂ ಕಟ್ಟಡ ನಿರ್ಮಾಣ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಕೂಡಲೇ ಮಂಜೂರಾದ ಭೂಮಿಯನ್ನು ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಿ ಈ ಭಾಗದ ಮಹಿಳಾ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಎಂದು ಒತ್ತಾಯಿಸಿದರು. ಕಳೆದ ಸುಮಾರು 100 ವರ್ಷದಿಂದ ನಮ್ಮ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸಿಂಧನೂರಲ್ಲಿ ಸ್ಥಾಪನೆ ಆಗಿದೆ. ಅದಾದ ನಂತರ ಕಾರಣಾಂತರ ಈಗ ನಮ್ಮ ಟೋಟಲ್ ಅಮೌಂಟ್ 13.5 ಕೋಟಿ ರೂಪಾಯಿ ಶ್ಯಾಂಕ್ಷನ್ ಆಗಿದೆ. ಅದರ ಜೊತೆಗೆ ರಾಯಚೂರು ಜಿಲ್ಲಾಧಿಕಾರಿಗಳು 6 ಎಕರೆ ಜಾಗವನ್ನು, ಕಂದಾಯ ಇಲಾಖೆಯ 6 ಎಕರೆ ಜಾಗವನ್ನು ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ. ಪಾಣಿ ಸಾಗಿದೆ, ಎಲ್ಲ ಆದೇಶ ನಮ್ಮ ಹೆಸರು ಮೇಲಿದೆ. ಅದಾಗಿಯೂ ಸಹ ಆ 6 ಎಕರೆ ಜಾಗದಲ್ಲಿ 1 ಎಕರೆಯಲ್ಲಿ ನರ್ಸರಿಯನ್ನು ಅರಣ್ಯ ಇಲಾಖೆಯವರು ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಖಾಲಿ ಮಾಡ್ರಿ ಅಂತ ಹೇಳೋಕ್ಕೆ ಸಾಕಷ್ಟು ದಿನಗಳಾಯಿತು, ಇನ್ನೂ ಸಹ ಖಾಲಿ ಮಾಡ್ತಾ ಇಲ್ಲ. ನಮಗೆ ಭಾಳ ದುಃಖದ ಸಂಗತಿ ಏನಂತಂದರೆ, ಒಂದು ಶಿಕ್ಷಣ ಸಂಸ್ಥೆಗೆ ಜಾಗಕ್ಕಾಗಿ, ಅದು ಆದೇಶ ಆಗಿರುವ ಜಾಗಕ್ಕಾಗಿ ಇಷ್ಟು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾ ಜೀವನದ ಎಂದೂ ಅಂದ್ಕೊಂಡಿಲ್ಲ. ಪಿ ಜಿ ಸೆಂಟರ್ ತರ ಹೋರಾಟ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದು, ಅದು ಭಾಳ ಸಲೀಸಾಗಾಯಿತು. ಆದರೆ ನಮಗೆ ನೀಡಿರುವಂಥ ಜಾಗವನ್ನು ನಾವು ಪಡ್ಕೊಳ್ಳೋದಕ್ಕೆ ಇನ್ನೊಬ್ಬರ ಹತ್ರ ಇಷ್ಟು ಜನ ಹೋರಾಟಕ್ಕೆ ಇಳಿತು ಅಂದರೆ ನಮಗೆ ನಾಚಿಕೆ ಆಗ್ತದೆ. ದಯವಿಟ್ಟು ಈಗ ನಾವು ಪತ್ರ ಚಳವಳಿಯನ್ನು ಎಲ್ಲ ಕಾಲೇಜಲ್ಲಿ, ಸಿಂಧೂರಲ್ಲಿ ಎಲ್ಲ ಕಾಲೇಜಲ್ಲಿ ಈ ಪತ್ರ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಇಷ್ಟಕ್ಕೆ ನಮ್ಮ ಅದೇ ನೀವು ನಮ್ಮ ಜಾಗ ಖಾಲಿ ಮಾಡಿ ಆ ಪಿ ಜಿ ಸೆಂಟರ್ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಮುಂಬರ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಹೋರಾಟ ಮಾಡಬೇಕಾಗ್ತದೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಏನಾದರೆ ಅದಕ್ಕೆ ಸರ್ಕಾರನೇ ನೇರವಾಣೆ ಅಂತೇಳಿ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಗೆ ಯಾಕಂತಂದರೆ ಜಾಗ ಕೊಟ್ಟಿದ್ರಿ, ದುಡ್ಡಾಗಿದೆ, ಅದ್ರ ಜೊತೆ ಕಾಂಟ್ರಾಕ್ಟರ್ ಸಹ ಫಿಕ್ಸ್ ಆಗಿದ್ದಾರೆ. ಒಂದು ಊರು ಬೆಳಿಬೇಕಾದ್ರೆ, ಒಂದು ಪ್ರದೇಶ ಬೆಳಿಬೇಕಾದ್ರೆ, ಹೈದರಾಬಾದ್ ಕರ್ನಾಟಕ ಬೆಳಿಬೇಕಾದ್ರೆ ಶಿಕ್ಷಣ ಸಂಸ್ಥೆಯನ್ನು ತಾವೆಲ್ಲರೂ ಹೇಳ್ತೀರಿ. ಆದರೆ ಶಿಕ್ಷಣ ಸಂಸ್ಥೆಗೆ ಜಾಗವನ್ನು ಯಾಕೆ ನೀಡ್ತಾ ಇಲ್ಲ, ನೀಡಿದ ಜಾಗವನ್ನು ನಮಗೆ ಯಾಕೆ ಖಾಲಿ ಯಾಕೆ ಮಾಡಕತ್ತಿಲ್ಲ. ಇದು ಭಾಳ ಅನುಮಾನ ಬರುವಂಥದ್ದು ಮತ್ತು ನಮಗೆ ನಾಚಿಕೆ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ. ಈ ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಹತ್ರ ಕೊನೆಯದಾಗಿ ಮನವಿ ಮಾಡ್ಕೊಳಕತ್ತೀನಿ, ಅರಣ್ಯ ಇಲಾಖೆಯವರು ನೀವೇನಾದರೂ ನಿಮ್ಮ ಜಾಗವನ್ನು ಖಾಲಿ ಮಾಡದೇ ಹೋದರೆ ಮುಂದೆ ಆಗುವಂಥ ಎಲ್ಲ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ. ನಿಮಗಿಷ್ಟು ಸಲ ಒಂದು 100 ಪತ್ರಗಳನ್ನು ಬರೆದೀವಿ, ನೀವು ಹೇಳಿದ ಜಾಗವನ್ನು ನಾವು ತೆಗೆದುಕೊಂಡೀವಿ. ಅದಾಗಿಯೂ ಸಹ ಕೇವಲ ನರ್ಸರಿಯನ್ನು ನೀವು ಖಾಲಿ ಮಾಡೋಕ್ಕಾಗಲ್ಲ ಅಂತಂದರೆ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳ ವಿರುದ್ಧವಾಗಿ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಾನು ಈ ಮೂಲಕ ತಮಗೆ ಎಚ್ಚರಿಸೋದು ಏನಂತಂದರೆ, ನೀವು ಇದಕ್ಕೆ ಕಿವಿಗೊಟ್ಟು ನಮ್ಮ ಜಾಗವನ್ನು ನೀವು ಖಾಲಿ ಮಾಡದೆ ಹೋದರೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ, ಇನ್ನೂ ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ಎರಡು ಮಾತಿಲ್ಲ, ನಿಮಗೆ ನೀವು ಹೇಳಿದ ಜಾಗ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೀವಿ ಅಂತಂದ್ರೆ ಅದಕ್ಕೆ ನಾವು ಪತ್ರವನ್ನು ಕೊಟ್ಟು ವಿಶ್ವವಿದ್ಯಾಲಯದಿಂದ ಇಲ್ಲಪ್ಪ ಆಯ್ತು, ನಿಮ್ದು ಏನು ಅಭಿವೃದ್ಧಿ ಮಾಡ್ರಿ, ನಾವು ಉಚಿತವಾಗಿ ಮಾಡಿಕೊಡ್ತದೆ. ಮತ್ತೆ ನಿಮಗೆ ಸಮಸ್ಯೆ ಐತೆ, ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಈ ಕೇವಲ ಈಗ ನಾವು ಹೋರಾಟ ಶುರು ಮಾಡಿ ವಾರ ಆಯಿತು, ಇಷ್ಟಕ್ಕೂ ನೀವು ಮಣಿದೆ ಹೋದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ. ಅದಕ್ಕೆ ಏನಾದರೂ ಹಾನಿಯಾದರೆ ನೀವೇ ಸಂಪೂರ್ಣ ಜವಾಬ್ದಾರಾಗ್ತೀರಿ. ನಿಮ್ಮನ್ನು ಡಿಸ್ಮಿಸ್ ಮಾಡೋವರೆಗೂ ಹೋರಾಟ ಮಾಡ್ತು ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಂದೆ ನಾನು ಇದ್ರ ಜೊತೆಗೆ ಕೇವಲ ಈ ಪತ್ರ ಚಲನ ಪ್ರಾರಂಭ ಮಾಡಿದ್ವಿ.
ಅದು ಮುಗಿದಿಲ್ಲ ಅಂತಂದರೆ, ಇಷ್ಟಕ್ಕೆ ನಮ್ಮ ಜಾಗವನ್ನು ನೀವು ಕೊಟ್ಟಿಲ್ಲ ಅಂತಂದರೆ ವಿದ್ಯಾರ್ಥಿಗಳನ್ನ ಹಿಡ್ಕೊಂಡು ಸರ್ಕಲಲ್ಲಿ ಹೋರಾಟಕ್ಕೆ ಹುಡಬೇಕಾಗ್ತದೆ. ಆ ಮರಣಂತ ಉಪವಾಸಕ್ಕೆ ನಾವು ಕೈಗೊಳ್ಕೊಂತ ಹಿಂದೆನೇ ಹೇಳಿದ್ದೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇಷ್ಟಕ್ಕೆ ಸೂಕ್ಷ್ಮವಾಗಿ ಬಗೆಹರಿಸ್ಕೊಡ್ತೀರಂತ ನಾವು ಅನ್ಕೊಂಡಿದ್ವಿ. ಅದಕ್ಕೆ ಮತ್ತೊಮ್ಮೆ ನಾನು ಅರಣ್ಯ ಇಲಾಖೆಯವರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಪರಿಪರಿಯಾಗಿ ನಮ್ಮ ಜಾಗವನ್ನು ನೀವು ಬಿಟ್ಟುಕೊಡಬೇಕು. ನೀವು ಎಲ್ಲ ನಿಮ್ಮಿರುವಂಥ ಎಲ್ಲ ನರ್ಸರಿಯನ್ನು ಬೇರೆ ಕಡೆ ನಿಮಗೆ ನಿಗದಿ ಆಗಿರುವಂಥ 8 ಎಕರೆ ಜಾಗದಲ್ಲಿ ಶಿಫ್ಟ್ ಮಾಡಿಕೊಡ್ರಿ, ನಮ್ಮ ಕಟ್ಟಡಕ್ಕೆ ಅನುವು ಮಾಡಿಕೊಡ್ರಿ. ಈಗಾಗಲೇ ಕಾಂಟ್ರಾಕ್ಟ್ ನಿಗದಿ ಆಗಿದೆ, 13 ಕೋಟಿ ರೂಪಾಯಿ ಅಮೌಂಟ್ ನಿಗದಿ ಆಗಿದೆ. ಆ ಒಂದು 18 ತಿಂಗಳೊಳಗೆ ಕಾಮಗಾರಿ ಮುಗಿಬೇಕಂತ ಆದೇಶ ಸಹ ಆಗಿರೋದ್ರಿಂದ 18 ತಿಂಗಳೊಳಗಾಗಿ ಸಿಂಧೂರಲ್ಲ ಭವ್ಯವಾದ ಬಿಲ್ಡಿಂಗ್ ಸಹ ಆಗ್ತದೆ. ಈ ಭಾಗದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತಂತ ಈ ಸಂದರ್ಭದಲ್ಲಿ ನಾನು ಅನ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಇಲ್ಲದೆ ಹೋದ್ರೆ ಮುಂಬರೋದ್ರಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ಳಬೇಕಾಗುತ್ತಂತೆ. ಈ ಮೂಲಕ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ. ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಸ್ನಾತಕ ಮತ್ತು ಸ್ನಾತಕೋತ್ತರ ಹಾಗೂ ನಗರದ ಸರ್ಕಾರಿ ಮಹಾವಿದ್ಯಾಲಯದ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ವಿನೂತನ ಪ್ರತಿಭಟನೆ ನಡೆಸಿದರು. Gracias.
ಗ್ರಾಮದ ಪರಿಶಿಷ್ಟ ಜಾತಿಯ ವಿಧವೆ ಮಹಿಳೆಗೆ ಶಿಶು ಅಭಿವೃದ್ಧಿ ಇಲಾಖೆ ಮೋಸ ಮಾಡಿ ಆಯಾ ಹುದ್ದೆಗೆ ಆಯ್ಕೆಯಾಗದಂತೆ ಮಾಡಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಸಿಡಿಪಿಒ ಕಾರ್ಯಾಲಯದ ಮುಂದೆ ಸೋಮವಾರದಿಂದ ಅನಿರ್ದಿಷ್ಟ ಧರಣಿ ಮುಂದುವರೆಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಹನುಮಂತಪ್ಪ ಹಂಪನಾಳ್ ಮಾತನಾಡಿ, ಆಯಾ ಹುದ್ದೆಗೆ ಸುಮಾ ಎನ್ನುವ ಮಹಿಳೆ ಅರ್ಜಿ ಸಲ್ಲಿಸಲು ಸಿಡಿಪಿಒ ಕಾರ್ಯಾಲಯಕ್ಕೆ ಬಂದಾಗ ಇಲಾಖೆಯ ಕಂಪ್ಯೂಟರ್ ಆಪರೇಟರ್ ಉದ್ದೇಶಪೂರ್ವಕ ಆ ಮಹಿಳೆಯ ಅರ್ಜಿಯನ್ನು ಅರ್ಧಂಬರ್ಧ ತುಂಬಿ ಹುದ್ದೆ ಸಿಗದಂತೆ ಮಾಡಿದ್ದು, ಇದರೊಳಗೆ ಭಾರಿ ಹುನ್ನಾರ ಮಾಡಿದ್ದು, ವಂಚನೆ ಮಾಡಿದ್ದಾರೆ, ಬೇರೊಬ್ಬ ಅಭ್ಯರ್ಥಿಯ ಜೊತೆ ಹಣ ತೆಗೆದುಕೊಂಡು ವಿಧವೆಗೆ ಮೋಸ ಮಾಡಿದ್ದಾರೆ ಎಂದು ಆಗ್ರಹಿಸಿದರು. ಸುಮಾ ಗಂಡ ದಿವಂಗತ ನಿರುಪಾದಿ ಈ ಮಹಿಳೆಗೆ ಅಂಗನವಾಡಿ ಸಹಾಯಕ ಹುದ್ದೆಯಲ್ಲಿ ನಡೆದಂಥ ಅನ್ಯಾಯವನ್ನು ಖಂಡಿಸಿ ಈ ಒಂದು ಎರಡನೇ ದಿನದ ಅನಿರ್ದಿಷ್ಟ ಧರಣಿಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಆ ಅಮ್ಮ ವಿಧವೆ, ಈ ಅಂಗನವಾಡಿ ಸುತ್ತುವಲಿಯಲ್ಲಿ ವಿಧವರಿಗೆ ಮೊದಲನೇ ಸ್ಥಾನ, ಅಂಗವಿಕಲರಿಗೆ ಎರಡನೇ ಸ್ಥಾನ ಒಂದು ನೀಡಬೇಕಾದಂಥ ಒಂದು ಮುಖ್ಯ ಸುತ್ತಿಯಲ್ಲೇ ಇದೆ ಅದು. ಹಾಗಾಗಿ ಈ ಅಮ್ಮನಿಗೆ ವಿಧವೆ ಆದರೂ ಕೂಡ ಈ ಇಲಾಖೆಯವರೇ ಕಂಪ್ಯೂಟರ್ ಆಪರೇಟರ್, ಈ ಅಮ್ಮನ ಒಂದು ಇಂಟರ್ನೆಟ್ ಸೆಂಟ್ರಿಗೆ ಕರ್ಕೊಂಡೋಗಿ ಆಕೆಯ ಗಂಡನ ಮರಣ ಪ್ರಮಾಣ ಪತ್ರವನ್ನು ಉದ್ದೇಶಪೂರ್ವಕವೇನೇ ಅಪ್ಲೋಡ್ ಮಾಡಿದೆ. ಯಾಕಂದರೆ ಬೇರೆ ವ್ಯಕ್ತಿಗಳ ಜೊತೆ ಮೊದಲೇ ಕಮಿಟ್ಮೆಂಟ್ ಆಗಿರೋದ್ರಿಂದ ಉದ್ದೇಶಪೂರ್ವಕವಾಗಿ ಅಮ್ಮನ ಅರ್ಜಿಯನ್ನು ಮರಣ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡೋದಿಲ್ಲ. ಕಾರಣ ತಾತ್ಕಾಲಿಕ ಪಟ್ಟಿ ಹಚ್ಚಿದ ನಂತರ ಆ ಅಮ್ಮನ ಹೆಸರು ಆ ಪಟ್ಟಿಯಲ್ಲಿ ಇರದೇ ಇರುವಾಗ ಇಲಾಖೆ ಗಮನಕ್ಕೆ ಆ ಅಮ್ಮ ತರ್ತಾಳೆ. ಆ ಅಮ್ಮ ಒಂದು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸ್ತಾಳೆ. ಆ ಆಕ್ಷೇಪಣೆಗೆ ಸೌಜನ್ಯಕ್ಕಾದರೂ ಇಲಾಖೆ ಅಧಿಕಾರಿಗಳು ಮರು ಉತ್ತರ ನೀಡದೇನೆ ಆಯ್ಕೆ ಆಗಿರತಕ್ಕಂಥ ಅಭ್ಯರ್ಥಿಗೆ ಹುದ್ದೆಗೆ ಜಾಯ್ನ್ ಆಗುವಂಥ ಆದೇಶ ಪ್ರತಿಯನ್ನು ನೀಡಲು ಮುಂದಾಗ್ತಾರೆ. ಈ ವಿಚಾರವನ್ನು ಈ ನೊಂದಂಥ ಮಹಿಳೆ ನಮ್ಮ ಸಮಿತಿಯ ಪದಾಧಿಕಾರಿಗಳ ಗಮನಕ್ಕೆ ತಂದಾಗ ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ವಿಚಾರಿಸಲಾಗಿ ಅಧಿಕಾರಿಗಳು ಉಡಾಫೆ ಉತ್ತರ ತಾಂತ್ರಿಕ ದೋಷ ಆಗಿದೆ, ಅದಕ್ಕೆ ನಾವು ಹೊಣೆಗಾರರಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ಇಲಾಖೆ ಅಧಿಕಾರಿಗಳು ನೀಡ್ತಾರೆ. ಹಾಗಾಗಿ ನಾವು ನಿನ್ನೆ ದಿನ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ಒಂದು ಸ್ಥಳದಲ್ಲಿ ಧರಣಿ ಕೂತಾಗ ಯಾವೊಬ್ಬ ಅಧಿಕಾರಿಗಳು ಕೂಡ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಕ್ಕೆ ಬಂದಿಲ್ಲ. ಹಾಗಾಗಿ ಎರಡನೇ ದಿನಕ್ಕೆ ಈ ಒಂದು ಹೋರಾಟ ಮುಂದಿಟ್ಕೊಂಡ್ವಿ. ಇವತ್ತಿನ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಕಾದು ನೋಡ್ತೀವಿ. ಈ ಧರಣಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜೊತೆಗೆ ವಂಚಿತ ಮಹಿಳೆ ಸುಮಾ ತನ್ನ ಮಕ್ಕಳ ಜೊತೆಗೆ ಧರಣಿಗೆ ಕುಳಿತಿದ್ದು ಕರುಣ ಹಿಂಡುವಂತಿತ್ತು. ಸುಡುಗಾಡು ಎಲ್ಲಾರು ಬದುಕಿದ್ದು ಸತ್ತೋರು ಬೀದಿಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ ಓ ಕಣ್ಣೀರು ಒರೆ ಸುಲ್ಲ ದುರ್ಗಪ್ಪ, ಹುಸೇನಪ್ಪ, ವೀರೇಶ್, ಉಲಗಪ್ಪ, ಮೌನೇಶ್, ಮಲ್ಲಪ್ಪ, ಹನುಮಂತಪ್ಪ, ಚಂದ್ರಮ್ಮ, ಕರಿಯಮ್ಮ ಸೇರಿದಂತೆ ಮುಂತಾದವರು ಧರಣಿಗೆ ಸಾಥ್ ನೀಡಿದರು. ಈಗ ಚಿಕ್ಕದೊಂದು ವಿರಾಮ. ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ RH ನಂಬರ್ 1 ಸಿಂಧನೂರು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಗುಣಾತ್ಮಕ ಶಿಕ್ಷಣದ ಧ್ಯೇಯದೊಂದಿಗೆ ನೀಡಿಕೆಗೆ ಒಲವು. ಬೋಧನಾ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ 2018-19 ಸಾಲಿನ ಬೇಬಿ ಸಿಟ್ಟಿಂಗ್, LKG, UKG ಮತ್ತು 1-8 ತರಗತಿಯ ಪ್ರವೇಶಗಳು ಪ್ರಾರಂಭವಾಗಿವೆ. ಡ್ಯಾನ್ಸ್ ಮತ್ತು ಕಂಪ್ಯೂಟರ್ ಕಲಿಕೆಯ ಮುಖಾಂತರ ಮಕ್ಕಳು ಸದಾ ನಲಿದಾಡುತ್ತಲೇ ಗಣಿತ, ವಿಜ್ಞಾನ, ಇಂಗ್ಲಿಷ್ ತರಬೇತಿ. ನಮ್ಮ ಶಾಲೆಯ ವಿಶೇಷತೆಗಳು: ಯೋಜನಾ ಆಧಾರಿತ ಕಲಿಕೆ, ಮಕ್ಕಳ ಮಾನಸಿಕ ಸಾಮರ್ಥ್ಯದ ಆಧಾರಿತ ಕಲಿಕಾ ಸಾಮರ್ಥ್ಯ, ಅನುಭವಿ ಮತ್ತು ಸೃಜನಶೀಲ ಶಿಕ್ಷಕರುಂದದಿಂದ ಬೋಧನೆ, ಸುಸಜ್ಜಿತ ನೂತನ ಕಟ್ಟಡದಲ್ಲಿ ಬೋಧನೆ, ಪ್ರಶಾಂತ ವಾತಾವರಣ ಮತ್ತು ದೊಡ್ಡ ಮೈದಾನ, ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಬಾಲ್ಯದಲ್ಲಿ ಉತ್ತೇಜನ ನೀಡುವುದು.
ನಡೆಸಲಾಗುವುದು. ಪ್ರತಿ ತಿಂಗಳ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪರೀಕ್ಷೆ ನಡೆಸಲಾಗುವುದು. ವಿದ್ಯಾರ್ಥಿ ಕೇಂದ್ರದ ಬೋಧನಾ ಕಲಿಕೆ, ಉಚಿತ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುವುದು. ವಾಹನ ಸೌಲಭ್ಯವಿರುತ್ತದೆ, ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಮಕ್ಕಳಿಗೆ ISI ಅನುಮೋದನೆ ಪಡೆದ RO ಫಿಲ್ಟರ್ ನೀರು ಕೊಡಲಾಗುವುದು. ಬೇಬಿ ಕ್ಲಾಸ್ ಸಹ 9:30 4 ಗಂಟೆಯವರೆಗೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್, ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ, RH 1 ಸಿಂಧನೂರ್. ಮೊಬೈಲ್ ನಂಬರ್ 8550880888, 8277064099. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಶಿಕ್ಷಕರು ಶೈಕ್ಷಣಿಕವಾಗಿ ಬರೀ ಪಠ್ಯಗಳಲ್ಲಿರುವ ವಿಷಯಗಳನ್ನು ಮಾತ್ರ ಬೋಧನೆ ಮಾಡುತ್ತಾರೆ ಹೊರತು ಸಮಾಜಕ್ಕಾಗಿ ಯಾವುದೇ ಹೊಸ ವಿಚಾರಗಳನ್ನು ಸಂಬೋಧಿಸಲು ಮಾರ್ಗದರ್ಶನ ಮಾಡುತ್ತಿಲ್ಲ. ಬಡ ಜನರಿಗೆ ನಮ್ಮ ಸಂಶೋಧನೆಗಳ ಮೂಲಕ ಏನಾದರೂ ಕೊಡುಗೆ ನೀಡಬೇಕು ಎಂದು ಡಾಕ್ಟರ್ ಎಂ ಚಂದ್ರ ಪೂಜಾರಿ ಹೇಳಿದ್ದಾರೆ. ಅವರು ನಗರದ ಕನ್ನಡ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧ್ಯಯನ ವಿಭಾಗದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸ್ವೀಕಾರ ಮಾಡಿ ಮಾತನಾಡಿದರು. ವೃತ್ತಿ ಜೀವನ ತುಂಬಾ ಸಂತೋಷದ ವಿಷಯ. ಕಾರಣ, ನಮ್ಮ ವ್ಯವಸ್ಥೆಯಲ್ಲಿರುವ ಉನ್ನತ ಶಿಕ್ಷಣದಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೆಯುತ್ತಿವೆ. ಇನ್ನು ಇಂತಹ ಕೆಲಸಗಳಲ್ಲಿ ನಮ್ಮ ಶಿಕ್ಷಕ ವರ್ಗ 40% ಪಾಲು ಹೊಂದಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಪ್ರಮುಖವಾಗಿ ನಮ್ಮ ಸಮಾಜದಲ್ಲಿ ಸಮಾನತೆ ಎನ್ನುವುದು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮತವನ್ನು ಚಲಾಯಿಸುವ ಸಮಯದಲ್ಲಿ ಮಾತ್ರ ನಾವು ಕಾಣಲು ಸಾಧ್ಯ. ನಮಗೆ ಸರ್ಕಾರ ಸಂಬಳ ನೀಡುತ್ತಿರುವುದು ಬಡ ಜನರ ಬೆವರಿನಿಂದ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ನಡೆಯುತ್ತಿರುವ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಧಾರ್ಮಿಕವಾಗಿ ಹಾಗೂ ಆರ್ಥಿಕವಾಗಿ ಸಮಾಜ ವಿಜ್ಞಾನಗಳ ತಜ್ಞರು ಮಾಡುವಂತ ಕೆಲಸವನ್ನು ನಮ್ಮ ಸಾಹಿತಿಗಳು ಮಾಡುತ್ತಿದ್ದಾರೆ. ಇನ್ನು ಈ ವ್ಯವಸ್ಥೆಯಲ್ಲಿ ಇರುವ ಅನೇಕ ಸಮಸ್ಯೆಗಳಿಗೆ ಜನರ ಧ್ವನಿಯಾಗಿ ಹೋರಾಟ ನಡೆಸುತ್ತಿರುವವರು ಸಾಹಿತಿಗಳೆಂದು ತಿಳಿಸಿದ್ದಾರೆ. ನಾನು ನನ್ನ ಬರಹಗಳ ಮೂಲಕ ಮಾತ್ರ ಈ ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳಿಗೆ ವಿರೋಧವಾಗಿ ಪ್ರತಿಭಟಿಸುತ್ತೇನೆ ಹೊರತು ನಾನು ವೈಯಕ್ತಿಕವಾಗಿ ಯಾರನ್ನು ದ್ವೇಷಿಸಿಲ್ಲ ಎಂದು, ನನ್ನ ಈ ಬೆಳವಣಿಗೆಗೆ ಪರೋಕ್ಷವಾಗಿ ಕನ್ನಡ ವಿಶ್ವವಿದ್ಯಾಲಯದ ಬೆಂಬಲವಿದೆ ಎಂದು ಸಮರ್ಥಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಧ್ಯಯನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ HD ಪ್ರಶಾಂತ್ ರವರು ಮಾತನಾಡಿ, ಸಂಶೋಧನೆಯ ಸಿದ್ಧಾಂತ ಎಂದರೆ ಅದು ಚಂದ್ರ ಪೂಜಾರಿ ಅವರೇ ಹಾಗೂ ನೈತಿಕವಾಗಿ, ಪ್ರಾಮಾಣಿಕವಾಗಿ, ನಿಷ್ಠುರವಾಗಿ ಇನ್ನಾರನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಚಂದ್ರ ಪೂಜಾರಿ ಅವರನ್ನು ನಾವು ತಾತ್ವಿಕವಾಗಿ ಆಲೋಚನೆ ಮಾಡಿದ್ದರೆ ಮಾತ್ರ ಅವರನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಜನಾರ್ದನ್, ಕನ್ನಡ ಸಾಹಿತ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟಗಿರಿ ದಳವಾಗಿ, ಪ್ರಾಚೀನ ಪುರಾತತ್ವದ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ನಾಯಕ್, ಡಾಕ್ಟರ್ ಗೋವರ್ಧನ್, ಪತ್ರಿಕೋದ್ಯಮ ಸಂಚಾಲಕರಾದ ಡಾಕ್ಟರ್ ಗೀತಮ್ಮಕ್ಕೆ, ಸಮಾಜಶಾಸ್ತ್ರದ ಸಂಚಾಲಕರಾದ ಡಾಕ್ಟರ್ ಎರಿಸ್ವಾಮಿ, ಡಾಕ್ಟರ್ ಹೊನ್ನೂರಲಿ, ಸಂಶೋಧನಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರದ ನಟರಾಜ್ ಕಾಲೋನಿಯಲ್ಲಿ 87,83,000 ರೂಪಾಯಿಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ನಗರಸಭಾ ಸದಸ್ಯ ಸಣ್ಣ ವೀರಭದ್ರಪ್ಪ ಹಾಗೂ JDS ವಕ್ತಾರ ಬಸವರಾಜ ನಾಡಗೌಡ ಚಾಲನೆ ನೀಡಿದರು. HKRDB ಮೈಕ್ರೋ ಯೋಜನೆಯಡಿ ಅನುದಾನ ಮಂಜೂರಾಗಿದೆ. 1.6 ಕಿಲೋಮೀಟರ್ ಉದ್ದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯಲಿದೆ. ನಟರಾಜ್ ಕಾಲೋನಿ ಚಕ್ಲಿಗಲ್ಲಿ ಅಗಸರ ಗಲ್ಲಿಯಲ್ಲಿ ಕಾಮಗಾರಿ ನಡೆಯಲಿದೆ ಎಂದು ನಗರಸಭಾ ಸದಸ್ಯ ಸಣ್ಣ ವೀರಭದ್ರಪ್ಪ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುತ್ತಿದಾರ ತಿಮ್ಮನಗೌಡ ಮಾಲಿಪಾಟೀಲ್, ಸಿದ್ದನಗೌಡ ಮಾಲಿಪಾಟೀಲ್, ಈಶಪ್ಪ, ಅಮರೇಶ್ ನಡಿಗೋಳ್, ವೀರೇಶ್ ಅಂತರಗಂಗಿ, ಜಯಿ ಪಾಂಡುರಂಗ ಸೇರಿದಂತೆ ಮತ್ತಿತರರಿದ್ದರು. ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಗಳ ವಿಷಯಗಳ ಪಠ್ಯ ವಿಷಯ ಬದಲಾಗಿರುವುದರಿಂದ ವಿಷಯದಲ್ಲಿ ಕ್ಲಿಷ್ಟತೆಯನ್ನು ಅರಿತುಕೊಂಡು ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದು ಪ್ರತಿಯೊಬ್ಬ ವಿಷಯ ಶಿಕ್ಷಕರ ಜವಾಬ್ದಾರಿಯಾಗಿದೆ ಎಂದು ಬಾಲಕರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಗುರು ಸಮತಾ ಶರ್ಮಾ ತಿಳಿಸಿದ್ದಾರೆ. ಅವರು ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ತಾಲೂಕಾ ಸಮಾಜ ವಿಜ್ಞಾನ ಬೋಧಕರ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಮಾಸಿಕ ಸಮಾಲೋಚನಾ ಸಭೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಿವೃತ್ತಿ ಹೊಂದಿದ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. SSLC ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯದಿಂದ ಚೆನ್ನಾಗಿ ಬರೆಯಲು ವಿಷಯವಾರು ವೇದಿಕೆಗಳು ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ವೇದಿಕೆಯ ಅಧ್ಯಕ್ಷ ಮಲ್ಲಪ್ಪ ಬದರ್ಲಿ ಮಾತನಾಡಿ, ಸಮಾಜ ವಿಜ್ಞಾನ ಶಿಕ್ಷಕರ ಜವಾಬ್ದಾರಿ ಹೆಚ್ಚಿನದಾಗಿದ್ದು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಅವರಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸುವಂತೆ ತಿಳಿ ಹೇಳಿ ಮಾರ್ಗದರ್ಶನ ಮಾಡಬೇಕೆಂದರು. ಮುಖ್ಯ ಗುರುಗಳಾದ ಗಂಗನಗೌಡ ಪಾಟೀಲ್, ಬೀರಪ್ಪ ಶಂಭೋಜಿ,
ಸಮಾಜ ವಿಜ್ಞಾನ ಶಿಕ್ಷಕ ಸಂಪನ್ಮೂಲ ವ್ಯಕ್ತಿ ಶರಣಬಸಪ್ಪ ಗುಡೂರು, ಮುಖ್ಯ ಗುರು ಹೊಳಿಯಪ್ಪ ನಾಗಲಾಪುರ್, ವೇದಿಕೆಯ ಉಪಾಧ್ಯಕ್ಷೆ ಗಾಯತ್ರಿ ಬಾಯಿ ವೈದ್ಯ ಉಪಸ್ಥಿತರಿದ್ದರು. ಸೇವೆಯಿಂದ ವಯೋನಿವೃತ್ತಿ ಹೊಂದಿದ ತಾಲೂಕಿನ ಹಂಚನಾಳ್ಕ್ಯಾಂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ಕೆವಿ ಬಗರೆ ಅವರಿಗೆ 2018 ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಾದ ವೆಂಕಟೇಶ್ವರ ಪ್ರೌಢಶಾಲೆಯ ಬಸನಗೌಡ, ಸರ್ಕಾರಿ ಪ್ರೌಢಶಾಲೆಗಳಾದ ಜವಳಗೇರಿ ಮೊಹಮ್ಮದ್ ಇಬ್ರಾಹಿಂ ಮುಲ್ಲಾ, ಜಾಲಿಹಾಳದ ಜಿ ಸುಮಿತ್ರ, ಆಯೂರಿನ ಮಲ್ಲಪ್ಪ, ಮಲ್ಲನಗೌಡ, ಮರಸಿದ್ದಪ್ಪ, ಸಾಲ್ಗುಂದಾದ ಶಿವಕಲ, ಕೋಲ್ಬಾಣದ ವೀರಪ್ಪಣ್ಣ ಹಟ್ಟಿ, ಉಮಲೋಟಿಯ ಗದ್ದೆಪ್ಪ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ರಾಯಚೂರಿನಲ್ಲಿ ಇತ್ತೀಚೆಗೆ ನಡೆದ ಪ್ರೌಢಶಾಲೆಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಪಟ್ಟಣದ ಶ್ರೀರಂಗನಾಥ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಗೆಲುವು ಸಾಧಿಸಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿಗಳಾದ ಉರ್ಕುಂದ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ, ಹುಸೇನಪ್ಪ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದುರುಗಪ್ಪ ದ್ವಿತೀಯ ಸ್ಥಾನ ಗಳಿಸಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಶಾಲೆಯಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕ ಶಿವಶಂಕರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ರಾಜಾ ವಸಂತ ನಾಯಕ್, ಪುರಸಭೆ ಮಾಜಿ ಸದಸ್ಯ ರಾಜಾ ಶ್ಯಾಮಸುಂದರ್ ನಾಯಕ್ ಹಾಗೂ ಶಾಲೆಯ ಮುಖ್ಯಸ್ಥ ರಾಜಾ ಸುಭಾಷ್ ಚಂದ್ರ ನಾಯಕ್, ಸೈಯದ್ ಮುಜ್ಮಿಲ್ ಖಾದ್ರಿ, ಶಾಲೆಯ ಶಿಕ್ಷಕರಾದ ಶರಣಮ್ಮ, ಸುರೇಶ್, ಶಿವಶಂಕರ್, ಶಿಲ್ಪ, ಪುಷ್ಪ, ಸುರೇಖ, ನಿರ್ಮಲ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭೂಮಿ ಹಸ್ತಾಂತರಕ್ಕಾಗಿ ವಿದ್ಯಾರ್ಥಿಗಳಿಂದ ಪತ್ರ ಚಳವಳಿ. ನ್ಯಾಯಕ್ಕಾಗಿ ಆಗ್ರಹಿಸಿ ವಿಧವೆ ತಂದ ಮಕ್ಕಳೊಂದಿಗೆ ಸಿಡಿಪಿಒ ಕಾರ್ಯಾಲಯದ ಮುಂದೆ ಧರಣಿ, ದಲಿತ ಸಂಘರ್ಷ ಸಮಿತಿ ಸಾಥ್. ವಿಶ್ವವಿದ್ಯಾಲಯದ ಉಪನ್ಯಾಸಕರಿಗೆ ಸರ್ಕಾರ ಸಂಬಳ ನೀಡುತ್ತಿರುವುದು ಬಡ ಜನರ ಬೆವರಿನಿಂದ, ಡಾಕ್ಟರ್ ಚಂದ್ರ ಪೂಜಾರ್. ನಟರಾಜ್ ಕಾಲೋನಿಯಲ್ಲಿ 77,83,000 ರೂಪಾಯಿಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಬಸವರಾಜ್ ನಾಡಗೌಡ ಚಾಲನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚರ್ಮಸ್ವಾಮಿ.